ವೋಟ್ ಹಾಕಕ್ಕೆ ಬಂದಿದ್ದೀನ ನಿಮಗೆ ಯಾವ ಥರ ಮಿಷಿನ್ ಇರ್ತವೆ ಅಂತ ನೋಡ್ಕೊಂಡ್ಲಿ ಅಂತ ಒಂದು ಸ್ವಲ್ಪ ತಂದು ತೋರಿಸ್ತಿರೋದು ಇವತ್ತು ನೋಡಿ. ವೋಟ್ ಹಾಕಕ್ಕೆ ಬಂದಾಗ ನಮ್ಮ ಪೋಲಿಂಗ್ ಆಫೀಸರ್ಗಳು ಇರ್ತಾರಲ್ವಾ, ಆ ಪೋಲಿಂಗ್ ಆಫೀಸರ್ಗಳು ಈ ಥರದ್ದು ಮೂರು ಮಿಷಿನ್ ತಂದಿರ್ತಾರೆ. ನೀವು ವೋಟ್ ಹಾಕೋದಲ್ಲಿ ಸ್ಕೂಲಲ್ಲೆಲ್ಲ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಈ ಥರ ಮೂರು ಮಿಷಿನ್ ಬಂದಿರುತ್ತೆ, ಒಂದಕ್ಕೊಂದು ಕನೆಕ್ಷನ್ ಮಾಡಿರ್ತೀವಿ ಈ ಥರ. ಯಾವ ಮಿಷಿನ್ಗಳು ಅಂತ ಹೇಳ್ಬಿಡ್ತೀನಿ. ಇದು ಬಂದ್ಬಿಟ್ಟು ನೋಡಿ, ಇದನ್ನು ಕಂಟ್ರೋಲ್ ಯೂನಿಟ್ ಅಂತ ಕರೀತಾರೆ. ಇದು ಪೋಲಿಂಗ್ ಆಫೀಸರ್ ಅವ್ರ ಹತ್ರ ಇರುತ್ತೆ, ಇದು ಕಂಟ್ರೋಲಿಂಗ್ ಯೂನಿಟ್ ಅಂತ ಅವ್ರ ಹತ್ರ ಇರುತ್ತೆ. ಅಂದರೆ ವೋಟ್ ಕೊಡೋಕೆ ಬಂದಾಗ ನಿಮಗೆ ಅದನ್ನು ಆನ್ ಮಾಡ್ಕೊಳೋದಕ್ಕೆ ಅಷ್ಟೇ, ಅವ್ರ ನಿಮಗೆ ನೀವೇನು ಇದನ್ನು ತೆಲೆಕೇಶನ್ ಅವಶ್ಯಕತೆ ಇಲ್ಲ. ಅವ್ರು ರೆಡಿ ಇರ್ತಾರೆ, ನೀವು ವೋಟ್ ಹಾಕೋದು. ನೀವು ನೋಡೋದು ಯಾವ್ದು ಮಿಷಿನ್ಗಳು ಅಂದರೆ ಇವೆರಡು ನೋಡಿ, ಒಂದು ಬ್ಯಾಲೆಟ್ ಯೂನಿಟ್ ಅಂತ ಇದೆ, ಎರಡನೇದು ವಿ ವಿ ಪ್ಯಾಟ್ ಅಂತ ಇದೆ. ಇಲ್ಲಿ ಬರ್ತೀರಾ, ಒಂದು ಎರಡು ಮೂರು ನಾಲ್ಕು ಐದು ಆರು ಹೆಸರುಗಳು ಇರ್ತವೆ, ಚಿಹ್ನೆ ಇರ್ತವೆ. ಅದು ಪಕ್ಕದಲ್ಲಿ ಬಟನ್, ಬ್ಲೂ ಬಟನ್ ಕಾಣ್ತಿದ್ಯಲ್ವಾ, ಈ ಬ್ಲೂ ಬಟನ್ ನೋಡ್ಕೊಬೇಕು. ಆ ಬ್ಲೂ ಬಟನ್ನಲ್ಲಿ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಒಟ್ಟು ಯಾವುದಕ್ಕೆ ಹಾಕ್ಬೇಕು ಅದನ್ನು ಆ ಬ್ಲೂ ಬಟನಲ್ಲಿ ಪ್ರೆಸ್ ಮಾಡಬೇಕು, ಒಂದಕ್ಕೋ ಎರಡಕ್ಕೋ ಮೂರಕ್ಕೋ ನಾಲ್ಕಕ್ಕೋ ಅಂತ. ಅದು ಒಂದು ಕೆಲಸ. ಅದಾದಮೇಲೆ ನೋಡಿ, ಬಟನ್ ಒತ್ತಿದಾದಮೇಲೆ ಹಂಗೆ ಹೋಗ್ಬಾರ್ದು. ಬಟನ್ ಒತ್ತಕ್ಕೆ ಮುಂಚೆ ಫಸ್ಟ್ ನೀವು ಇಲ್ಲಿ ಬ್ಲೂ ರೆಡಿ ಇದೆ ನೋಡ್ಬೋದು, ರೆಡಿ ಗ್ರೀನ್ ಬಟನ್ ರೆಡಿ ಇರುತ್ತೆ ಇಲ್ಲ ಅಂತ. ಯಾಕಂದ್ರೆ ಇವರು ಆಫೀಸರ್ ಬ್ಯಾಲೆಟ್ ಕೊಟ್ಟರೆ ನಿಮಗೆ ಇದು ರೆಡಿ ಆಗುತ್ತೆ. ಹಂಗೆ ಓದ್ತಿದ್ರೆ ನೋಡಿ, ಏನು ಓಟ್ ಬಿಡಲ್ಲ, ಬಿಡಲ್ಲ ಅಲ್ಲ, ಏನು ಬಿಡೋದೇ ಇಲ್ಲ, ಆನೇ ಆಗಲ್ಲ, ಆನೆ ಇರಲ್ಲ, ಆನೆ ಇದೆಯಲ್ಲ ಅಂತ ಅನ್ನೋದು ನೀವು ಗ್ರೀನ್ ಬಟನ್ ನೋಡ್ಕೊಂಡು ಆಮೇಲೆ ಓಟ್ಕೊಡಿ. ಓಟ್ ಕೊಡ್ತೀರಲ್ಲ, ಕೊಟ್ಟಾದ್ಮೇಲೆ ಪಕ್ಕದಲ್ಲಿರೋ ವಿ ವಿ ಪ್ಯಾಟ್ ಇದೆ ನೋಡಿ, ಅದರಲ್ಲಿ ಯಾವ್ದು ಓಟ್ ಬಿತ್ತು ಅನ್ನೋದನ್ನ ನೀವು ಅಲ್ಲಿ ನೋಡ್ಬೇಕಾಗುತ್ತೆ. ಕೇಳಿಸ್ಬಿಡ್ರಿ ಆಮೇಲೆ, ಇದರಲ್ಲಿ ನೀಲಿ ಬಟನ್ ಒತ್ತಿರ, ಒಂದು ಎರಡು ಮೂರು ನಾಲ್ಕು ಚಿಹ್ನೆ ನೋಡಿ ಬಟನ್ ಒತ್ತಿದೆ ಆದಮೇಲೆ ಪಕ್ಕದಲ್ಲಿದೆಯಲ್ಲ ದೊಡ್ಡ ಮಿಷಿನು, ಅದು ಓಟು ಅದು ಬಿತ್ತಾ ಇಲ್ಲ ಅಂತ ಅದೇ ಚಿಹ್ನೆ ಅಲ್ಲಿ ಕಾಣುತ್ತೆ. ಅದರಲ್ಲಿ ಮೊಬೈಲ್ ಥರ ಇರುತ್ತೆ, ಚಿಹ್ನೆ ಹೆಸರೆಲ್ಲ ಕಾಣುತ್ತೆ. ಅದನ್ನು ನೀವು ಯಾವ ಚಿಹ್ನೆಗೆ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೋಗ್ಬೇಕು. ಸೌಂಡ್ ಬರುತ್ತೆ, ಹಾಂ ಓಟ್ ಬಿತ್ತು ಅಂತ ಸೌಂಡ್ ಬಿದ್ದ ಹೋಗ್ಬೇಕು. ಅಲ್ಲಿವರೆಗೆ ನಾವು ನೆಕ್ಸ್ಟ್ ಓಟ್ ಕೊಡೋಕೆ ಬರಲ್ಲ, ಕೊಟ್ಟರು ಕೂಡ ಅದೇನದು ತೋಂಟಾಗಲ್ಲ ಅಲ್ಲಿ. ಓಕೆ, ಈಗ ಅದನ್ನು ನೀವು ಒಬ್ಬೊಬ್ಬರು ಅದರಲ್ಲಿ ಚೆಕ್ ಮಾಡ್ಬಿಟ್ಟು ನೋಡ್ಬೋದು. ನನಗೆ ಓಟ್ ಕೊಟ್ಟಿಲ್ಲ ಯಾರಿಗೂ, ನೋಡಿ ಯಾರೋ ಬಂದು ಮೀಟಿಂಗ್ ಕೊಡ್ತೀರ, ಓಟ್ ಬಿಡಲ್ಲ, ಓಟ್ ಬಿಡಲ್ಲ. ನಾನು ಕೊಟ್ಟಮೇಲೆ ಈಗ ಬ್ಯಾಲೆಟ್ ಆಫೀಸರ್ ಯಾರೋ ಬರ್ತಾರೆ, ಬಂದು ಎಲ್ಲ ನೀವು ಸೈನ್ ಹಾಕ್ಸ್ಕೊಂಡು ಇಂಕ್ ಹಾಕ್ಸ್ಕೊಂಡು ಆ ಮೂಲೆ ಹೋಗ್ತೀರಲ್ಲ, ಅವಾಗ ನಾವು ಏನು ಮಾಡ್ತೀವಿ, ಈ ಬ್ಯಾಲೆಟ್ ಕೊಡ್ತೀವಿ. ಅದು ಯಾವ ಅಲ್ಲಿಂದ ಬೇರೆ ಊರಲ್ಲಿ ಮಾಡ್ಕೊಂಡು ಬಂದಿದೀವಲ್ಲ ಅದಕ್ಕೆ ಅದು ಫಸ್ಟ್ ಇದೆ ಮಾಡ್ಬಿಡ್ತೀನಿ ಅಲ್ವಾ. ಅದು ಯಾಕಂದ್ರೆ ಅಲ್ಲಿ ಮುಗಿಸ್ಕೊಂಡು ಬಂದ್ಮೇಲೆ ನಿಮಗೆ ಅದು ವೈರ್ ಏನಾದ್ರೂ ಲೂಸ್ ಆಗಿದ್ರೆ ಅದಕ್ಕೋಸ್ಕರ ಮಿಟ್ಟಕ್ಕೆ ಹೋಗ್ಬಾರ್ದು ಇದರಲ್ಲಿ ಫೋಟಿಂಗ್ ಟೈಮಲ್ಲಿ ಮುಟ್ಟಿದ್ರೆ ಅದು ಏನಾದ್ರು ಬಂದ್ಬಿಡ್ತು ಅಲರ್ಟ್ ಫಸ್ಟಿಂದ ಬರುತ್ತೆ. ಸರ್ಕಾರಕ್ಕಾಗಿ ಮಾಡಿದ್ದೀನಿ ಅವ್ರು ಕರೆಕ್ಟ್ ಆಗಿ ಬಂದ್ರೆ ಕಟ್ ಮಾಡಿ ಸಾಕು.